ನಮ್ಮ ರಾಜ್ಯದಲ್ಲಿ ಕೋವಿಡ್ 19 ಹಾಗೆ ಒಮಿಕ್ರಾನ್ ನಿಯಂತ್ರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆ 6:30 ಕ್ಕೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ತಜ್ಞರ ಮಹತ್ವದ ಸಭೆ ನಡೆಯುತ್ತೆ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸನ್ನ ಕೇಳಿದ್ದಾರೆ ತಜ್ಞರ ಸಮಿತಿ ಪರಿಸ್ಥಿತಿ ಹಾಗೆ ಜಾರಿಗೆ ತರಬೇಕು ಅಂತಿರುವ ನಿಯಮಗಳ ಬಗ್ಗೆ ಈಗಾಗಲೇ ಸಿಎಂ ಗೆ ವರದಿಯನ್ನ ಒಪ್ಪಿಸಲಾಗಿದೆ ಸಭೆಯಲ್ಲಿ ಲಾಕ್ ಡೌನ್ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆಗಳಿದೆ ಅಂತ ಕೂಡ ಹೇಳ್ತಿದ್ದಾರೆ ಇವತ್ತು ಮತ್ತೊಮ್ಮೆ ತಜ್ಞರ ಅಭಿಪ್ರಾಯ ಪಡೆದ ನಂತರ ಗುರುವಾರ ಕ್ಯಾಬಿನೆಟ್ ನಲ್ಲಿ ಚರ್ಚೆ ನಡೆಸಿ ನಿರ್ಧಾರವನ್ನ ತಿಳಿಸೋಕೆ ಸಿಎಂ ಮುಂದಾಗಿದ್ದಾರೆ ಸಂಪುಟ ಸಭೆ ಬಳಿಕ ಸರ್ಕಾರ ಲಾಕ್ ಡೌನ್ ಮಾಡಬೇಕಾ ಅಥವಾ ಇನ್ನಷ್ಟು ಕಠಿಣ ರೂಲ್ಸ್ ಗಳನ್ನ ಜಾರಿ ಮಾಡೋದ್ರ ಬಗ್ಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆಯಂತೆ ಅಸಲಿಗೆ ಕೋವಿಡ್ ನಿಯಂತ್ರಣಕ್ಕೆ ತಜ್ಞರ ಸಲಹೆಗಳೇನು ಅಂತ ಕೇಳ್ತೀರಾ ಎಸ್ ನಾನು ನಿಮಗೆ ತಿಳಿಸ್ತೀನಿ ಮೊದಲನೆಯದಾಗಿ ಸಾರ್ವಜನಿಕ ಸಾರಿಗೆ 50% ಕಾರ್ಯಾಚರಣೆಗೆ ಮಾತ್ರ ಅವಕಾಶ ಇದೆ ಅಂದ್ರೆ ಪಬ್ಲಿಕ್ ಟ್ರಾನ್ಸ್‌ಪೋರ್ಟೇಷನ್ ನ 50% ಮಾತ್ರ ಯೂಸ್ ಮಾಡಬೇಕು ಏನು ಬಸ್ ಮೆಟ್ರೋದಲ್ಲಿ 50% ಸೀಟ್ ಮಾತ್ರ ತುಂಬೋಕೆ ಅವಕಾಶ ಕಾರ್ಖಾನೆಗಳು ಐಟಿ ಬಿಟಿ ಕಂಪನಿಗಳಿಗೆ 50% ಕಾರ್ಯಾಚರಣೆ ಅಥವಾ ವರ್ಕ್ ಫ್ರಮ್ ಹೋಮ್ ಗೆ ಸೂಚನೆ ಇನ್ನು ಸರ್ಕಾರಿ ಕಚೇರಿಗಳು ಖಾಸಗಿ ಕಚೇರಿಗಳಲ್ಲಿ 50% ಕಾರ್ಯಾಚರಣೆ ಉಳಿದ 50% ವರ್ಕ್ ಫ್ರಮ್ ಹೋಮ್ ಗೆ ಸೂಚನೆ ಬೆಂಗಳೂರು ನಗರಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆಯಂತೆ ಬೆಂಗಳೂರಿನಲ್ಲಿ ಸೆಮಿ ಲಾಕ್ ಡೌನ್ ಮಾಡಿದ್ರೆ ಹೇಗಿರಬಹುದು ಪರಿಸ್ಥಿತಿ ಅಂತ ನೋಡೋದಾದ್ರೆ ಸದ್ಯಕ್ಕೆ ಸಂಪೂರ್ಣ ಲಾಕ್ ಡೌನ್ ಮಾಡೋದು ಡೌಟ್ ಈಗಷ್ಟೇ ಆರ್ಥಿಕ ಚಟುವಟಿಕೆಗಳು ಸುಧಾರಣೆ ಆಗ್ತಿದೆ ಹಾಗಾಗಿ ಕಂಪ್ಲೀಟ್ ಲಾಕ್ ಡೌನ್ ಬದಲಿಗೆ ಸೆಮಿ ಲಾಕ್ ಡೌನ್ ಗೆ ಸಿಎಂ ಒಲವನ್ನ ತೋರಬಹುದು ನೈಟ್ ಕರ್ಫ್ಯೂ ವಿಸ್ತರಣೆ ಬಹುತೇಕ ಖಚಿತ ಮಾಲ್ ಸಿನಿಮಾ ಹಾಲ್ ಗೆ 50% ಮಾತ್ರ ಅನುಮತಿ ದೇವಸ್ಥಾನ ಮಸೀದಿ ಚರ್ಚ್ ಸೇರಿದಂತೆ ಧಾರ್ಮಿಕ ಸ್ಥಳಗಳಿಗೆ ಸಾರ್ವಜನಿಕರ ನಿಷೇಧ ಆಗುತ್ತೆ ಇನ್ನು ಬಾರ್ ಪಬ್ ಹೋಟೆಲ್ 50% ಕಾರ್ಯಾಚರಣೆಗೆ ಅವಕಾಶ ಕೊಡ್ತಿದ್ದಾರೆ ಸಾರ್ವಜನಿಕರು ಸಾರಿಗೆ ಬಳಕೆ ಮಾಡೋಕೆ 2 ಡೋಸ್ ವ್ಯಾಕ್ಸಿನ್ ಕಡ್ಡಾಯವಾಗಿರಬೇಕು ಪಾರ್ಕ್ಗಳಲ್ಲಿ ವಾಕಿಂಗ್ಗೆ ಸಮಯ ನಿಗದಿ ಮಾಡುವ ಸಾಧ್ಯತೆ ಇದೆ ಜಿಮ್ ಕ್ರೀಡಾ ಸಂಕೀರ್ಣಗಳಿಗೆ ಕೇವಲ 50% ಕಾರ್ಯಾಚರಣೆಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಇನ್ನು ಲಾಕ್ಡೌನ್ ವಿಚಾರದಲ್ಲಿ ನನ್ನ ಮತ್ತು ಕೆಲ ಸಚಿವರು ಶಾಸಕರ ಅಭಿಪ್ರಾಯ ಮುಖ್ಯವಲ್ಲ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಮೊದಲಾದ ಕಡೆ ಕೊರೋನಾ ಉಲ್ಬಣ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ತಜ್ಞರ ವರದಿಯನ್ನು ಆಧರಿಸಿಕೊಂಡು ಲಾಕ್ಡೌನ್ ನಿರ್ಧಾರವನ್ನು ಕೈಗೊಳ್ತೀವಿ ಕೋವಿಡ್ ನಿಯಂತ್ರಣದ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಹುಬ್ಬಳ್ಳಿ ತಾಲೂಕಿನ ಹೆಬಸೂರಿನಲ್ಲಿ ಮುನೇನಕೊಪ್ಪ ತಿಳಿಸಿದ್ದಾರೆ ಕೋವಿಡ್ ಎಷ್ಟೆಲ್ಲ ಹೆಚ್ಚಾಗ್ತಾ ಇದ್ರೂ ಬಹಳಷ್ಟು ಜನ ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಿಲ್ಲ ಶಾಲಾ ಮಕ್ಕಳಲ್ಲೂ ಕೂಡ ಕೋವಿಡ್ ಹೆಚ್ಚಳವಾಗ್ತಿದೆ ಅನಿವಾರ್ಯವಾದಾಗ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನಮ್ಮ ಸರ್ಕಾರ ಸಾಕಷ್ಟು ಕಾಳಜಿ ವಹಿಸಿದೆ ಎಲ್ಲಿಯೂ ಕೂಡ ಜವಾಬ್ದಾರಿಯಿಂದ ನುಣ್ಚಿಕೊಂಡಿಲ್ಲ ಇದಕ್ಕೆ ಜನ ಹೆಚ್ಚು ಸಹಕಾರ ಕೊಡಬೇಕು ಅಂತ ಹೊರಟ್ಟಿ ಕರೆಯನ್ನು ನೀಡಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಲಾಕ್ಡೌನ್ ಬೇಕಾ ಅಥವಾ ಸೆಮಿ ಲಾಕ್ಡೌನ್ ಓಕೆನಾ ಇಲ್ಲ ಅಂತಂದ್ರೆ ಒಂದು ಕಠಿಣವಾದ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ರೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ ಅಂತ ಹೇಳೋರು ಎಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ